ಇನ್ನು ಮೂಡ ಹಗರಣದ ಸಿಲುಕಾಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು 100ಕ್ಕೆ 100ರಷ್ಟು ಶಸ್ತಿದ್ದ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭವಿಷ್ಯ ನೋಡುತ್ತಿದ್ದಾರೆ. ಬೇಕಂದ್ರೆ ಬ್ರೇಕಿಂಗ್ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಖಚಿತ ಅಂತ ಹೇಳಿದ್ದಾರೆ ಇದೀಗ ಬಿ ಎಸ್ ಯಡಿಯೂರಪ್ಪ. ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯನವರ ರಾಜೀನಾಮೆ ಕುರಿತು ಇದೀಗ ಭವಿಷ್ಯವನ್ನು ನೋಡಿರ್ತಕ್ಕಂತಹದ್ದು. ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರೇ ಕೂಡ ಅರ್ಥ ಮಾಡಿಕೊಂಡು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಿ ಎಸ್ ಯಡಿಯೂರಪ್ಪ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತೆ ಆಗ್ರಹವನ್ನು ಮಾಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಪ್ರಕರಣ ಈಗಾಗಲೇ ಕೂಡ ಕೋರ್ಟ್ ಮೆಟ್ಟಿಲೇರಿರತಕ್ಕಂಥದ್ದು ಅಂತಿಮ ಘಟ್ಟ ಕೂಡ ತಲುಪ್ತಾ ಇದೆ. ಕೋರ್ಟ್ನಲ್ಲಿ ಮೂಡ ಹಗರಣದ ಕುರಿತು ವಾದ ಪ್ರತಿವಾದಗಳು ಕೂಡ ನಡೀತಾ ಇರತಕ್ಕಂಥದ್ದು. ಜನರಲ್ ಅಡ್ವೊಕೇಟ್ ವಕೀಲರು ಮತ್ತಷ್ಟು ಕಾಲಾವಕಾಶ ಕೇಳಿ ವಿಚಾರಣೆ ಕೂಡ ಮುಂದೂಡಲಾಗಿರ್ತಕ್ಕಂಥದ್ದು. ಬಿಜೆಪಿ ಜೆಡಿಎಸ್ನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ. ಮೂಡ ಒಂದು ಪ್ರಕರಣದಲ್ಲಿ ಅಥವಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇರತಕ್ಕಂಥದ್ದು ಸತ್ಯ. ಹೀಗಾಗಿ ಅವರೇ ಅರ್ಥ ಮಾಡಿಕೊಂಡು ಕೋರ್ಟಿಂದ ಆದೇಶ ಬರುವ ಮುನ್ನವೇ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ 100ಕ್ಕೆ 100 ಬರುತ್ತೆ. ಆ ತೀರ್ಪು ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಒಂದು ಸಲಹೆ ಅವ್ರಿಗೆ ಕೊಡ್ತೀನಿ. ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜಗಜ್ಜಿರುವಂಥ ಸಂಗತಿ ನೋಡೋಣ ನಾಳೆ ಏನೇನಾಗುತ್ತೆ. ನಾಳೆ ಸಚಿವ ಸಂಪುಟ ಸಭೆ ಇದೆ, ಅದರಲ್ಲಿ ಕೋವಿಡ್ ಸ್ಕ್ಯಾಮ್ ಇಟ್ಕೊಳ್ಳುವಂತಹ ಕ್ರಿಮಿನಲ್ ಬಿಜೆಪಿ ನಾಯಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನೋ ಏನು ಅರ್ಥ ಇಲ್ಲ. ಇವರು ಯಾವುದೇ ತೀರ್ಮಾನ ಸರ್ಕಾರ ತಗೊಳ್ಳೋಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ. ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ, ಅದು ಕಾನೂನು ಚೌಕಟ್ಟಲ್ಲಿ ಏನ್ ಬೇಕೋ ಅದನ್ನ ಎದುರಿಸೋಣ ಅಷ್ಟೇ. ಸರ್, ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಮತ್ತೆ ಪಕ್ಷ ವತಿಯಿಂದ ಮತ್ತೆ ಹೋರಾಟಗಳು ಅಕಸ್ಮಾತ್ ಇಲ್ಲ. ಯಾವುದೇ ಹೋರಾಟ ನಾವು ಮಾಡಕ್ ಹೋಗೋದಿಲ್ಲ. ಈಗಾಗಲೇ ಒಂದು ರೀತಿ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಮತ್ತೆ ಹೊಸದಾಗಿ ಬೇರೆ ಒಂದಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್, ಮತ್ತೆ ರಾಜ್ಯಪಾಲರು ಮತ್ತೊಂದಷ್ಟು ಜನ ಸಚಿವರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಏನೇನು ಮಾಡ್ತಾರೆ ನೋಡೋಣ. ರಾಜ್ಯಪಾಲರಿಗೆ ಬಿಟ್ಟದ್ದು, ನಾನು ಹೆಂಗೆ ಊಹೆ ಮಾಡೋಕ್ಕಾಗ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡ ಹಗರಣ ಪ್ರಕರಣ ಈಗಾಗಲೇ ಕೂಡ ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ನ್ಯಾಯದಲ್ಲಿ ತೀರ್ಪು ಕೂಡ ಪ್ರಕಟವಾಗ್ತಾ ಇದೆ. ಪ್ರಕಟ ಬರೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ.